ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಬಿ ಎನ್ ಬಚ್ಚೇಗೌಡರು ಇವತ್ತು ಸುಮಾರು 175,000 ಮತಗಳಿಂದ ಜಯಭೇರಿಯಾಗಿದ್ದಾರೆ. ಆ ವಿಜಯವನ್ನು ನಾವು ಮಲಸಂದ್ರ ಗ್ರಾಮದಲ್ಲಿ ಆಚರಿಸಿದ್ದೇವೆ. ಒಂದು ಭಾರತಾದ್ಯಂತ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಯಾವುದೋ 5 ವರ್ಷ ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಇವತ್ತು ಕರ್ನಾಟಕದಲ್ಲಿ 25 ಸ್ಥಾನಗಳನ್ನು ಬಿ ಜೆ ಪಿಗೆ ಒಂದು ವಿಜಯವನ್ನಾಗಿ ಮಾಡಿದ್ದಾರೆ. ಅದು ನಮಗೆಲ್ಲರಿಗೂ ತುಂಬ ಸಂತೋಷ. ಮೊದಲಾಗಿ ನಮ್ಮ ಮಲಸಂದ್ರ ಗ್ರಾಮದ ಜನರಿಗೆ ಶುಭಾಶಯನ ಕೋರ್ತಾ ಇದ್ದೀರಿ. ಒಟ್ಟು 403 ಲೀಡ್ ಕೊಟ್ಟು ಮಲಸಂದ್ರ ಗ್ರಾಮದಲ್ಲಿ ನಮ್ಮ ಬಚ್ಚೇಗೌಡರಿಗೆ ಹೆಚ್ಚಿನ ಬಹುಮತ ಕೊಟ್ಟಿದ್ದಾರೆ. ಅದಕ್ಕಾಗಿ ಊರಿನ ಜನತೆಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀರಿ. ಈಗ ಯೂರಪ್ ಮೈಲಿಯವರು ಬರೀ ಸುಳ್ಳೆ 10 ವರ್ಷ ಬರೀ ಸುಳ್ಳೆ ಹೇಳಿ ಜನಗಳನ್ನ ಯಾಮಾರಿಸ್ಕೊಂಡು ಸುಮ್ಮನೆ ಕಾಲ ಹಾಕ್ಯಂದಿರು. ಒಂದು ದಿನವೂ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ನಮ್ಮ ಬಚ್ಚೇಗೌಡರು ಅಭಿವೃದ್ಧಿ ಮಾಡ್ತಾರೆ. ಅವರು ಅಭಿವೃದ್ಧಿ ಸರ್ದಾರರು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರು ಮಂತ್ರಿಯಾಗಿ ಮುಂದೆ ಒಳ್ಳೆ ಕೆಲಸಗಳು ಮಾಡಲಿ. ಶರತ್ ಬಚ್ಚೇಗೌಡರು ಮುಂದೆ MLA ಆಗ ಚಾನ್ಸು. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜಯಮತ ಕೊಡಲಿ. ಮುಂದಿನ ಜನತೆ ನಮ್ಮ ತಾಲೂಕಿನ ಜನಕ್ಕೆ ಅಭಿನಂದನೆಗಳು. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜನತೆಗೆ ಶುಭಾಶಯಗಳನ್ನ ಅಭಿನಂದನೆಗಳನ್ನ ತಳಿಸ್ತಾ ಇದ್ದೀರಿ. ಯಾಕಂದರೆ ಎಲ್ಲ ತಾಲೂಕಲ್ಲೂ ಲೀಡ್ ಇದೆ. ಮೈಲಿ ಎಲ್ಲದ್ರಾಗೂ ಫುಲ್ಲು ಗಂಡಮ್ಮಗೆ ಎಲ್ಲನೂ ಲೀಡು ಒಳಗಡೆನೇ ಹೋಗಿದ್ದಾರೆ. ಎಲ್ಲ ಮತಬಂಧುವರಲ್ಲಿ ನಾವು ಮದುವೆ ಮಾಡಿ ಒಳ್ಳೆ 8 ತಾಲೂಕು ಜನತೆಗೂ ಜಯಶ್ರೀಧರ್ ಮಾಡಿರಕ ಅಭಿನಂದನೆಗಳು. ಬಚ್ಚೇಗೌಡರು ಇದು ಮಾಡಲಿ. ವಿಶ್ವನಾಥ್ ಸಾಹೇಬರು 80,000 ಲೀಡ್ ಕೊಟ್ಟು ಮೊದಲನೇ ಸ್ಥಾನ ಬಚ್ಚೇಗೌಡ್ರಿಗೆ ಭಾರಿ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀರಿ. ನಾವು ಮುಂಚೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ವೀರಪ್ಪ ಮೈದೇವರು ಬರೀ ನಮ್ಮ ತಾಲೂಕಲ್ಲಿ ಒಂದು ದಿವಸ ಹೇಳಿಲ್ಲ, ಒಂದು ಇದು ಮಾಡಿಲ್ಲ. ಎತ್ತಿನೋಳೆ ಅಂತೇಳಿ ಇದು ಮಾಡಬೇಕಾಯ್ತು. ಫಸ್ಟ್ ಅಲ್ಲಿ ಪೂಜೆ ಮಾಡಬೇಕಾಯ್ತು, ಶಂಕುಸ್ಥಾಪನೆ. ಅಲ್ಲಿ ಹೋದ್ರೆ ಹೊಡಿತಾರೆ ಅಂತ ಇಲ್ಲಿಗೆ ಬರೋದು, ಸುಮ್ಮನೆ ಪೂಜೆ ಮಾಡೋದು, ಜನಗಳನ್ನ ಯಾಮರ್ಸೋದು, ಈ ಥರ ಮೋಸ ಮಾಡ್ಕೊಂಡು ಸುಮ್ಮನೆ ಏನೂ ಇಲ್ದಿರೋ ಸುಮ್ಮನೆ ಕಮಿಷನ್ ನೋಡ್ಕೊಂಡು ಕತೆ ಹಾಕಿ ಅಂತದ್ದ. ಈಗ ಜನ ಒಳ್ಳೆ ತಕ್ಕಾದ ಪಾಠ ಕಲಿಸಿ ಮನೆಗೆ ಕಳಿಸಿದ್ದಾರೆ. ನಮ್ಮ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಈ ಸಾರಿ ಗೆದ್ದಿರುವಂಥ ಮಟ್ಟದಲ್ಲಿ ಅವ್ರ ಜೀವಮಾನದಲ್ಲಿ ಯಾವ ಇದುವರೆಗೂ ನಾವು ಇಷ್ಟು ವರ್ಷ ಓಟ್ ಹಾಕಿದ್ದೀರಿ, ಇದುವರೆಗೂ ಇಷ್ಟೊಂದು ಲೀಡ್ ಆಗಿ ಗೆದ್ದಿರೋದು ನಾವು ಇತಿಹಾಸದಿಂದ ನೋಡಿರಲ್ಲ. ನಾಡಿನ ಸಮಸ್ತ ಜನತೆಗೆ ಮಲಸಂದ್ರ ಗ್ರಾಮಸ್ಥರ ಪರವಾಗಿ ವಂದನೆಗಳು. ಪ್ರಪ್ರಥಮವಾಗಿ ಈಗ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇರೋದೇನೆಂದರೆ, ನಮ್ಮ ಮೋದಿಯವರ ನೇತೃತ್ವದ ಭಾಜಪ ಪಕ್ಷ ಇಡೀ ಭಾರತ ದೇಶದಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆದು ಮೋದಿಯಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡೋ ಹಾಗೆ ಮಾಡಿರೋದಕ್ಕೆ ನಮ್ಮ ಭಾರತ ದೇಶದ ಜನತೆಗೆ ನಮ್ಮ ಮಲ್ಲಸಂದ್ರ ಪರವಾಗಿ ಅಭಿನಂದನೆಗಳು. ಹಾಗೂ ಬಚ್ಚೇಗೌಡರನ್ನ ಇದು 2ನೇ ಸಾರಿ ನಮ್ಮ ಕ್ಷೇತ್ರದಲ್ಲಿ ನಿಂತು ಮೊದಲನೇ ಬಾರಿ ಅಲ್ಪ ಮತಗಳಿಂದ ನಮ್ಮ ನಾಡಿನ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರಾಭವಗಳು ಹಾಗೆ ಮಾಡಿದ್ರು. ಆ ಒಂದು ಕಾರಣಕ್ಕೆ ಈ ಸಾರಿ ಎಷ್ಟು ಅಲ್ಪ ಮತದಲ್ಲಿ ಅವ್ರನ್ನ ಸೋಲಿಸಿದ್ರೋ ಅದರ 100 ಪಟ್ಟು ಅಧಿಕ ಮತಗಳನ್ನು ಕೊಟ್ಟು ಇವತ್ತು ಆಶೀರ್ವಾದ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ, ಜಯಶೀಲರನ್ನಾಗಿ ಮಾಡಿದ್ದಾರೆ. ಬಚ್ಚೇಗೌಡರಲ್ಲಿ ನಾವು ಮಲಸಂದ್ರ ಗ್ರಾಮಸ್ಥರ ಪರವಾಗಿ ನಾವು ಕೋರ್ಕೊಳ್ಳೋದೇನೆಂದರೆ, ನಾಡಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ತಾವುಗಳು ಒಳ್ಳೆ ನೀರಾವರಿ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಬಡವರಿಗೆ ಯಾರಿಗೂ ಒಂದು ಅನುಕೂಲವಾಗುವಂಥ ಒಂದು ವ್ಯವಸ್ಥೆ, ಮತ್ತು ಹಿಂದುಳಿದ ವರ್ಗದವರು ಏನಿದ್ದಾರೆ, ನಮ್ಮ ದಲಿತ ಸಮಾಜದವರು ಇರ್ಬೋದು ಹಾಗೂ ಮತ್ತು ಬೇರೆ ಹಿಂದುಳಿದ ವರ್ಗದವರು ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಹೊಸ ಹೊಸ ಯೋಜನೆಗಳನ್ನು ತಗೊಂಬಂದು ನಾವು ನಾಡಿನಲ್ಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾದರಿ ಕ್ಷೇತ್ರ ಅನ್ನೋ ಹಾಗೆ ಅಭಿವೃದ್ಧಿಪಡಿಸಬೇಕೆಂದು ನಾವು ಶ್ರೀಮಾನ್ ಬಿ ಎನ್ ಬಚ್ಚೇಗೌಡರಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ತಾಲೂಕಿನ ಬಚ್ಚೇಗೌಡರು ಓದು ಬಾರಿ ಒಂದು ಕಡಿಮೆ ಅಂತರದಲ್ಲಿ ಅವರು ಪರಾಭವಗೊಂಡಿದ್ದರು. ಆದರೆ ಈ ಸರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಭಾರಿ ಅಂತರದಿಂದ ಆಯ್ಕೆ ಆಗಿದ್ದಾರೆ. ಅದರಿಂದ ನಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ. ಅದೇ ಥರ ನಾವು ಈ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಮ ಬಚ್ಚೇಗೌಡರು
ನಿಂತಿದ್ದಾಗ ಅವರು ಅವ್ರಿಗೆ ಸಿಟ್ಟು ಕೊಡ್ತೀನಿ ಅಂತ ನಮ್ಮ ಯಡಿಯೂರಪ್ಪರು ಹೇಳಿದಾಗ ನಮ್ಗೆ ಭಾಳ ಖುಷಿಯಾಗಿತ್ತು. ಆವಾಗೂ ಹೇಳಿದ್ರಿ ನಾವೆಲ್ಲ ನಮ್ಮೂರಲ್ಲಿ ಅತಿ ಹೆಚ್ಚು ಮತಗಳು ಕೊಟ್ಟು ಅವ್ರನ್ನ ಜಲಸೇನ ಮಾಡ್ತೀವಿ ಅಂತ. ಅದೇ ಪ್ರಕಾರ ನಮ್ಮ ಗ್ರಾಮಸ್ಥರು ಪ್ರತಿ ಒಬ್ಬರು 400 ಅಧಿಕ ಮತಗಳನ್ನು ಕೊಟ್ಟು ಅವ್ರನ್ನ ಜಯಸೇನ ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಭಾಳ ಖುಷಿಯಿಂದ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಮ ಬಿ ಎನ್ ಬಚ್ಚೇಗೌಡ ಸಾಹೇಬರು ಮಂತ್ರಿಯಾಗಿ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಮಂತ್ರಿ ಸರ್ಕಾರದಲ್ಲಿ ಮಂತ್ರಿ ಆಗಬೇಕಂತ ನಮಗೆಲ್ಲರೂ ಆಸೆ.